ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುಮಂಗಳ ಬಿರಾದಾರ್ ಅಂತ. ನಾನು ಇವತ್ತು ನಿಮಗೆ ನಿಮ್ಮ ಸ್ವಂತ ವೆಬ್ಸೈಟ್ ಅನ್ನು ಹೇಗೆ ಕ್ರಿಯೇಟ್ ಮಾಡುವುದು ಎನ್ನುವುದರ ಬಗ್ಗೆ ತಿಳಿಸುತ್ತೇನೆ. ಅದಕ್ಕೋಸ್ಕರ ಮೊದಲು ನೀವು ಯಾವುದಾದರೂ ಒಂದು ಬ್ರೌಸರ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಾನು ಇಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಇದರಲ್ಲಿ ವೆಬ್ಸೈಟ್ ಅನ್ನು ಇದು ಮಾಡಬೇಕು, ಟೈಪ್ ಮಾಡಬೇಕು. ಅದು ವೆಬ್ಸೈಟ್ ಅಂದರೆ ವರ್ಡ್ ಪ್ಲಸ್ .com ಅನ್ನು ವೆಬ್ಸೈಟ್ ಅನ್ನು ಟೈಪ್ URL ಅಡ್ರೆಸ್ ಅನ್ನು ಟೈಪ್ ಮಾಡಬೇಕು. ಅದನ್ನು ಟೈಪ್ ಮಾಡಿದಾಗ ನಿಮಗೆ ಈ ವೆಬ್ ಪೇಜ್ ಓಪನ್ ಆಗುತ್ತದೆ. ನಿಮಗೆ ಈ ವೆಬ್ ಪೇಜ್ ಓಪನ್ ಆಗುತ್ತದೆ. ಇದರಲ್ಲಿ ಗೆಟ್ ಸ್ಟಾರ್ಟೆಡ್ ಅನ್ನೋದನ್ನ ಒತ್ತಬೇಕು. ಅವಾಗ ನಿಮಗೆ ಇಷ್ಟು ಆಪ್ಷನ್ಗಳು ಬರುತ್ತವೆ. ಅದರೊಳಗೆ ಸ್ಟಾರ್ಟ್ ವಿತ್ ಎ ವೆಬ್ಸೈಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಆವಾಗ ನಿಮಗೆ ಇಲ್ಲಿ ಡಿಫ್ರೆಂಟ್ ಸ್ಕೀಮ್ಗಳು, ಥೀಮ್ಗಳು ಬರುತ್ತವೆ. ಅದರೊಳಗೆ ನಿಮಗೆ ಯಾವುದು ಇಷ್ಟವಾಗುತ್ತದೋ ಆ ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮಗೆ ಇಟ್ ಆಸ್ಕ್ ಎಂಟರ್ ಎ ನೇಮ್ ಆರ್ ಕೀವರ್ಡ್, ಯಾವುದಾದರೂ ಒಂದು ಹೆಸರನ್ನು ಕೊಡಬೇಕು. ಹೆಸರನ್ನು ಕೊಟ್ಟಾಗ ನಿಮಗೆ ಒಂದು ಲಿಸ್ಟ್ ಅದರ ಕೆಳಗೆ ಬರುತ್ತದೆ. ಅದರೊಳಗಡೆ ಫ್ರೀ ಅನ್ನೋದನ್ನ ಇದ್ದಿದ್ದನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಆವಾಗ ನಿಮಗೆ ಈ ವೆಬ್ ಪೇಜ್ ಬರುತ್ತದೆ. ಇದರೊಳಗಡೆ ಸ್ಟಾರ್ಟ್ ವಿತ್ ಫ್ರೀ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಆವಾಗ ನಿಮಗೆ ಈ ವೆಬ್ ಪೇಜ್ ಬರುತ್ತದೆ. ಇದರಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಅನ್ನು ಕೇಳುತ್ತದೆ. ನಿಮ್ಮ ಇಮೇಲ್ ಅಡ್ರೆಸ್ ಅನ್ನ ಬರೆಯಬೇಕು. ನಂತರ ಅದು ಒಂದು ಹೆಸರನ್ನ ಕೊಡುತ್ತದೆ. ಆ ಹೆಸರನ್ನ ಬರೆಯಬೇಕು. ನಿಮಗೆ ಇಷ್ಟವಾದ ಯಾವುದಾದರೂ ಒಂದು ಪಾಸ್ವರ್ಡ್ ಅನ್ನು ಹಾಕಬೇಕು. ನೆನಪಿರಲಿ, ನಿಮ್ಮ ಪಾಸ್ವರ್ಡ್ ಒಳಗಡೆ ಒಂದು ಅಕ್ಷರ ಕ್ಯಾಪಿಟಲ್ ಇರಬೇಕು ಮತ್ತೆ ಒಂದು ಲೆಟರ್ ಇರಬೇಕು. ಇವೆಲ್ಲ ಎಂಟರ್ ಮಾಡಿದ ಮೇಲೆ ಕಂಟಿನ್ಯೂ ಅನ್ನೋ ಬಟನ್ ಅನ್ನು ಪ್ರೆಸ್ ಮಾಡಬೇಕು. ಈಗ ನಿಮ್ಮ ವೆಬ್ಸೈಟ್ ಕ್ರಿಯೇಟ್ ಆಗಿದೆ. ಅದನ್ನು ನೋಡುವುದಕ್ಕೋಸ್ಕರ ಲಾಗಿನ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಲಾಗಿನ್ ಸೆಲೆಕ್ಟ್ ಮಾಡಿದಾಗ ಯು ವಿಲ್ ಗೆಟ್ ದಿಸ್ ಪೇಜ್. ಇನ್ ದಿಸ್ ಪೇಜ್ ನೀವು ಯೂಸರ್ ನೇಮು ಯಾವುದು ಕೊಟ್ಟಿರುತ್ತಿರಲ್ಲ ಆ ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಲಾಗಿನ್ ಅನ್ನೋದನ್ನ ಒತ್ತಬೇಕು. ಒತ್ತಿದಾಗ ನಿಮಗೆ ನಿಮ್ಮದ ವೆಬ್ ಪೇಜ್ ಓಪನ್ ಆಗುತ್ತದೆ. ಅದರೊಳಗಡೆ ನಿಮಗೆ ಟೈಟಲ್ ಇರುತ್ತದೆ, ಮೈ ಸೈಟ್ ರೀಡರ್ ರೈಟ್ ಅಂತ. ಅದರೊಳಗಡೆ ನೀವು ಮೈ ಸೈಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಮೈ ಸೈಟ್ ಅನ್ನ ಸೆಲೆಕ್ಟ್ ಮಾಡಿದಾಗ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ಗಳು ಬರುತ್ತವೆ ಅದರ ಕೆಳಗಡೆ. ಅದರೊಳಗಡೆ ಥೀಮ್ಸ್ ಅನ್ನೋದ್ರೊಳಗಡೆ ಕಸ್ಟಮೈಸ್ ಅನ್ನುವುದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಕಸ್ಟಮೈಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಫಸ್ಟ್ ಬರುವುದೆಂದರೆ ಸೈಜ್ ಟೈಟಲ್. ನಿಮಗೆ ಇಷ್ಟವಾದ ಟೈಟಲ್ ಅನ್ನ ನಿಮ್ಮ ಸೈಟಿಗೆ ನೀವು ಕೊಡಬಹುದು. ಸೊ ನಿಮ್ ಇಲ್ಲಿ ಸೈಟ್ ಟೈಟಲ್ ಒಳಗಡೆ ನಿಮಗೆ ಎರಡು ಆಪ್ಷನ್ಗಳು ಇರುತ್ತವೆ. ಲೋಗೋ, ನಿಮ್ಮದೇ ಯಾವುದಾದರೂ ಸ್ವಂತ ಲೋಗೋ ಇದ್ದರಲ್ಲಿ
ಸೆಲೆಕ್ಟ್ ಲೋಗೋ ಅನ್ನೋದನ್ನ ಪ್ರೆಸ್ ಮಾಡಿ ಅದರೊಳಗಡೆ ಲೋಗೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಾನು ಈಗ ಅದನ್ನು ಉಪಯೋಗಿಸುತ್ತಿಲ್ಲ, ಓನ್ಲಿ ಟೈಟಲ್ ಅನ್ನು ತಗೊಳ್ಳುತ್ತಿದ್ದೇನೆ. ನಿಮಗೆ ಇಷ್ಟವಾದ ಹೆಸರನ್ನು ನಿಮ್ಮ ಸೈಟಿಗೆ ನೀವು ಕೊಡಬಹುದು. ನಾನು ಇಲ್ಲಿ ಅರುಣ್ ಅಂತ ಕೊಡ್ತಾ ಇದ್ದೀನಿ. ಆಗ ಕೊಟ್ಟಾಗ ನಿಮ್ಮ ವೆಬ್ಸೈಟಿಗೆ ಹೆಸರು ಅದು ಬರುತ್ತದೆ. ಅದಕ್ಕೇನಾದರೂ ಟ್ಯಾಗ್ ಲೈನ್ ಆಡ್ ಮಾಡೋದಿದ್ದರೆ ಟ್ಯಾಗ್ ಲೈನ್ ಮಾಡಬಹುದು. ಡೂಡು ನಾನು ಟ್ಯಾಗ್ ಲೈನ್ ಅನ್ನ ಲೈಫ್ ಇಸ್ ಬ್ಯೂಟಿಫುಲ್ ಎಂಜಾಯ್ ಇಟ್ ಅಂತ ಕೊಟ್ಟಿದ್ದೇನೆ. ನೀವು ನಿಮಗೆ ಬೇಕಾದನ್ನ ನೀವು ಕೊಡಬಹುದು. ಟ್ಯಾಗ್ ಲೈನ್ ಆದ ತಕ್ಷಣ ನಿಮ್ಮ ಸೈಟಿಗೆ ಯಾವುದಾದರೂ ಇಮೇಜ್ ಬೇಕಾಗಿದ್ದರೆ ಇಮೇಜ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ನೀವು ಇಲ್ಲಿ ಅದಕ್ಕೋಸ್ಕರ ಸೆಲೆಕ್ಟ್ ಇಮೇಜ್ ಅನ್ನ ಸೆಲೆಕ್ಟ್ ಇಮೇಜ್ ಅಂತ ಟೈಪ್ ಮಾಡಿ ಬಟನ್ ಅನ್ನ ಪ್ರೆಸ್ ಮಾಡಿದಾಗ ನಿಮಗೆ ಸೆಲೆಕ್ಟ್ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಈಗ ಅದ್ಯಾವುದನ್ನು ಮಾಡಿಕೊಳ್ಳುತ್ತಿಲ್ಲ. ಅದಾದ ನಂತರ ಮೇಲ್ಗಡೆ ನಿಮಗೆ ಒಂದು ಸೇವ್ ಅಂಡ್ ಪಬ್ಲಿಷ್ ಅಂತ ಬಟನ್ ಇರುತ್ತದೆ, ಅದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದರೆ ನೀವೇನು ಇಷ್ಟೊತ್ತವರೆಗೂ ಟೈಪ್ ಮಾಡಿದಿರಲ್ಲ ಅದೆಲ್ಲ ನಿಮ್ಮ ವೆಬ್ಸೈಟ್ ಅಲ್ಲಿ ಸೇವ್ ಆಗುತ್ತದೆ. ಮತ್ತೆ ಎಕ್ಸ್ಟ್ರಾ ಏನಾರು ಮಾಡೋದಿತ್ತರಂದರೆ ಮತ್ತೆ ಸೇಮ್ ಥೀಮ್ಸ್ ಅಲ್ಲಿ ಕಸ್ಟಮೈಸ್ ಗೆ ಹೋಗಬೇಕು. ನಾನು ಅವಾಗಲೇ ಸೈಟ್ ಐಡೆಂಟಿಟಿ ಅಂದರೆ ಟೈಟಲ್, ಲೋಗೋ ಅದನ್ನ ಕ್ರಿಯೇಟ್ ಮಾಡಿದ್ದೆ. ಈಗ ನಿಮ್ದು ಸೈಟ್ ಇಂದ ಬ್ಯಾಕ್ ಗ್ರೌಂಡ್ ಕಲರ್ ಏನಾದರೂ ಚೇಂಜ್ ಮಾಡುವುದಿದ್ದರೆ ಕಲರ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಆಪ್ಷನ್ ಗೆ ಹೋಗಬೇಕು. ಇಲ್ಲಿ ನಿಮಗೆ ಬ್ಯಾಕ್ ಗ್ರೌಂಡ್ ಗೆ ಡಿಫ್ರೆಂಟ್ ಕಲರ್ಸ್ ಅನ್ನ ಕೇಳುತ್ತದೆ. ಯಾವುದಾದರೂ ಕಲರ್ ನಿಮಗೆ ಇಷ್ಟವಾದದನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಈವನ್ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದಾದರೂ ಇಮೇಜ್ ಬೇಕಾದ್ರೆ ಸೆಲೆಕ್ಟ್ ಇಮೇಜ್ ಅಂತಾನು ಹೋಗಬಹುದು. ಸೆಲೆಕ್ಟ್ ಇಮೇಜ್ ಅಂದಾಗ ಯು ವಿಲ್ ಗೆಟ್ ದ ಡ್ರಾಪ್ ಫೈಲ್ಸ್ ಎನಿವೇರ್ ಟು ಅಪ್ಲೋಡ್ ಆರ್ ಸೆಲೆಕ್ಟ್ ಫೈಲ್ಸ್ ಫ್ರಮ್ ದ ವಾಟ್ ಎವರ್ ದ ಇಮೇಜಸ್ ಆಲ್ರೆಡಿ ಸ್ಟೋರ್ಡ್. ನಾನು ಅದನ್ನು ಮಾಡುತ್ತಾ ಇಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಬಿಡುತ್ತೇನೆ. ನಾನು ಬ್ಯಾಕ್ ಗ್ರೌಂಡ್ ಕಲರ್ ಅಷ್ಟೇ ಚೇಂಜ್ ಮಾಡಿದ್ದೇನೆ. ಯಾವುದೇ ಏನೇ ಚೇಂಜ್ ಮಾಡಿದ್ರು ನಿಮ್ಮ ವೆಬ್ಸೈಟ್ ಅಲ್ಲಿ ಮೇಲ್ಗಡೆ ಹೋಗಿ ಸೇವ್ ಅಂಡ್ ಪಬ್ಲಿಷ್ ಅಂತ ಪ್ರೆಸ್ ಮಾಡಬೇಕು. ಸೊ ಈಗ ನಿಮ್ಮ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ನಿಮ್ಮ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡಿದ ನಂತರ ಸೇವ್ ಅಂಡ್ ಪಬ್ಲಿಷ್ ಮಾಡಬೇಕು. ಸೇವ್ ಅಂಡ್ ಪಬ್ಲಿಷ್ ಮಾಡಿದ ನಂತರ ಕ್ಲೋಸ್, ಕ್ರಾಸ್ ಬಾರ್ ಇದ್ದದನ್ನು ಕ್ಲೋಸ್ ಮಾಡಿ ಮತ್ತೆ ಥೀಮ್ಸಿಗೆ ಹೋಗಬೇಕು. ನಂತರ ವಿಜೆಟ್ಸ್ ಅನ್ನ ಆಡ್ ಮಾಡುವುದಿದ್ದರೆ ವಿಜೆಟ್ಸ್ ಗೆ ಹೋಗಬೇಕು. ವಿಜೆಟ್ಸ್ ನಿಮ್ಗೆ ಸೈಡ್ ಅಲ್ಲಿ ಬೇಕಾದರೆ ಸೈಡ್ ಬಾರ್ ಅಂತ ತಗೊಳ್ಳಬೇಕು. ಕೆಳಗಡೆ ಬೇಕಾದರೆ ಫುಟರ್ 1, 2, 3 ಅನ್ನೋದ್ರೊಳಗೆ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಾನು ಸೈಡ್ ಬಾರ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಯಾವ ವಿಜೆಟ್ ಆಡ್ ಮಾಡಬೇಕೋ ಅದಕ್ಕೋಸ್ಕರ ಆಡ್ ಎ ವಿಜೆಟ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎಲ್ಲಾ ಡಿಫ್ರೆಂಟ್ ಆಪ್ಷನ್ಸ್ ಇದಾವೆ, ಅದರೊಳಗಡೆ ನಿಮಗೆ ಯಾವುದು ಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಾನು ಇದರೊಳಗಡೆ ಇಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಸರ್ಚ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದಾಗ ನನಗೆ ಇಲ್ಲಿ ಟೈಟಲ್ ಬರುತ್ತದೆ. ಅದಕ್ಕೋಸ್ಕರ ನೀವೇನಾದರೂ ಟೈಟಲ್ ಕೊಡುವುದಿದ್ದರೆ ಟೈಟಲ್ ಅಂತ ಕೊಡಿ ಇಲ್ಲಿ.
ಆ ವಿಜೆಟ್ ಈಗ ಆಡ್ ಆಗಿದೆ. ಅದರ ಜೊತೆಯಲ್ಲಿ ನಾನು ಇನ್ನೂ ಒಂದನ್ನ ಆಡ್ ಮಾಡಬೇಕಾಗಿದ್ದರೆ ಮತ್ತೊಂದು ಸಲ ಆಡ್ ವಿಜೆಟ್ಗೆ ಹೋಗಿ ಇದರೊಳಗಡೆ ನಿಮಗೆ ಯಾವುದು ಬೇಕೋ ಅದನ್ನ ಮತ್ತೆ ಸೆಲೆಕ್ಟ್ ಮಾಡಿಕೊಳ್ಳಿ. ಗ್ಯಾಲ್ರಿ, ಫೇಸ್ಬುಕ್, ಕಸ್ಟಮ್ ಮೆನು, ಕಸ್ಟಮ್ ಇದಾವೆ. ಇದರೊಳಗಡೆ ನಾನು ಎರಡನೇದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಂಡ್ ಮ್ಯಾಪ್ ಅನ್ನುವುದನ್ನ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಸೆಲೆಕ್ಟ್ ಮಾಡಿಕೊಂಡಾಗ ಅದಕ್ಕೆ ನಾನು ಟೈಟಲ್ ಅನ್ನ ಕಾಂಟ್ಯಾಕ್ಟ್ ಅನ್ನುವುದನ್ನ ಕೊಡುತ್ತೇನೆ ಆ ವಿದ್ಯಾರ್ಥಿಗೆ. ನೆಕ್ಸ್ಟ್ ಅಡ್ರೆಸ್, ನಿಮಗೆ ಯಾವ ಅಡ್ರೆಸ್ ಬೇಕೋ ಆ ಅಡ್ರೆಸ್ ಅನ್ನ ಟೈಪ್ ಮಾಡಬೇಕು. ನಿಮ್ಮ ಫೋನ್ ನಂಬರ್, ಯಾವ ಹವರಲ್ಲಿ ನೀವು ಸಿಗುತ್ತೀರೋ ಆ ಹವರ್ ಅನ್ನ ಇಲ್ಲಿ ಸ್ಪೆಸಿಫೈ ಮಾಡಬಹುದು. ನಾನು ಇಲ್ಲಿ ಎಲ್ಲ ಬಿಟ್ಟಿದ್ದೇನೆ. ಇವನ್ ನಿಮ್ದು ಅಡ್ರೆಸ್ ಇಂದು ಮ್ಯಾಪಿಂಗ್ ಆಲ್ಸೋ ಯು ಕ್ಯಾನ್ ಗೆಟ್. ಗೂಗಲ್ ಮ್ಯಾಪ್ ಬರುತ್ತಿದೆ, ಆ ಮ್ಯಾಪ್ ಬೇಕಂದರೆ ಶೋ ಮ್ಯಾಪ್ ಅನ್ನೋದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಆ ಮ್ಯಾಪ್ ಬರುತ್ತದೆ. ಬಟ್ ನಾ ಆ ಮ್ಯಾಪ್ ಅನ್ನ ಈಗ ತಗೊಳ್ತಾ ಇಲ್ಲ. ಇಲ್ಲಿ ಶೋ ಮ್ಯಾಪ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ ಗೂಗಲ್ ಮ್ಯಾಪ್ಸ್ API ಕೀ ಅಂತ ಬರುತ್ತದೆ. ಅದಕ್ಕೋಸ್ಕರ ನೀವು ಸಿ ಅವರ್ ಡಾಕ್ಯುಮೆಂಟೇಶನ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಹೊಸ ಲಿಂಕ್ ಬರುತ್ತದೆ. ಅದರೊಳಗಡೆ ನಿಮಗೆ API ಕೀ ಬರುತ್ತದೆ. ಆ ಕೀಯನ್ನ ತಂದು ಇಲ್ಲಿ ಕಾಪಿ ಮಾಡಿದರೆ ನಿಮ್ಮ ಲೊಕೇಶನ್ ದ ಮ್ಯಾಪ್ ಅನ್ನ ನೀವು ನಿಮ್ ಕಾಂಟ್ಯಾಕ್ಟ್ ಇನ್ಫೋದೊಳಗಡೆ ಆಡ್ ಮಾಡಬಹುದು. ನಾನಂತೂ ಮಾಡ್ತಾ ಇಲ್ಲ, ನಿಮಗೆ ಬೇಕಾದರೆ ನೀವು ಅದನ್ನ ಫಾಲೋ ಮಾಡಿ. ಇಷ್ಟೆಲ್ಲ ಆದ ಮೇಲೆ ಸೇವ್ ಅಂಡ್ ಪಬ್ಲಿಷ್ ಮಾಡಬೇಕು. ಸೇವ್ ಅಂಡ್ ಪಬ್ಲಿಷ್ ಮಾಡಿದರೆ ನೀವೇನೆಲ್ಲ ವಿಜೆಟ್ಸ್ ಅನ್ನ ಆಡ್ ಮಾಡಿದಿರಿ ಅವೆಲ್ಲ ನಿಮ್ದು ಇದರೊಳಗಡೆ ಬರುತ್ತಿದೆ. ಅದು ಆಗಿರೋದನ್ನ ನೀವು ನೋಡಬೇಕಂದರೆ ಸೈಟ್ ಪ್ರಿವ್ಯೂಗೆ ಕ್ಲಿಕ್ ಮಾಡಬೇಕು. ನೋಡಿ, ನಾ ಕ್ರಿಯೇಟ್ ಮಾಡಿದ್ದ ಸೈಟ್ ವ್ಯೂ ಇಲ್ಲಿ ಬಂತು ನನಗೆ. ನಾ ಟೈಟಲ್ ಏನ್ ಕೊಟ್ಟಿದ್ದೆ ಅರುಣ್, ಟ್ಯಾಗ್ ಲೈನ್ ಏನ್ ಕೊಟ್ಟಿದ್ದೆ ಲೈಫ್ ಇಸ್ ಬ್ಯೂಟಿಫುಲ್ ಎಂಜಾಯ್ ಇಟ್ ಅನ್ನೋದು ಬಂದಿದೆ. ಇಲ್ಲಿ ನಿಮಗೆ ಅಬೌಟ್, ಕಾಂಟ್ಯಾಕ್ಟ್ ಅಂತ ಎಲ್ಲ ಬರುತ್ತದೆ. ಇವನ್ನು ನೀವು ಎಡಿಟ್ ಮಾಡಬೇಕಾಗಿದ್ದರೆ ಮಾಡಬೇಕು. ಅದಕ್ಕೆ ನೀವು ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಇರುತ್ತದೆ, ಆ ಎಡಿಟ್ ಅನ್ನೋ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದರೆ ನೀವೇನು ಚೇಂಜ್ ಬೇಕು ಅವೆಲ್ಲ ಚೇಂಜ್ ಅನ್ನ ಮಾಡಬಹುದು. ಅಬೌಟ್ ಇದರೊಳಗಡೆ ನೀವು ನಿಮ್ಮ ಬಗ್ಗೆ ಏನಾದರೂ ಬೇಕಾದರೆ ಅದನ್ನ ಆಡ್ ಮಾಡಿಕೊಳ್ಳಬಹುದು. ಅದಕ್ಕೋಸ್ಕರ ಇಲ್ಲಿ ಅಬೌಟ್ ಅನ್ನೋದ್ರಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಇರುತ್ತದೆ. ಅವಾಗ ನಿಮಗೆ ಅಬೌಟ್ ಅನ್ನೋದು ಈ ತರ ಬರುತ್ತದೆ. ಇಲ್ಲಿ ನಿಮಗೆ ಏನು ಬೇಕಾದರೂ ಅದನ್ನ ಟೈಪ್ ಮಾಡಬಹುದು. ನಿಮಗೆ ಏನು ಬೇಕೋ ಆ ವೆಬ್ಸೈಟ್ ರಿಲೇಟೆಡ್ ಆ ಇನ್ಫಾರ್ಮೇಶನ್ ಬೇಕಾದರೆ ನೀವು ಇಲ್ಲಿ ಟೈಪ್ ಮಾಡಬಹುದು. ವೆಲ್ಕಮ್ ಯು ಆಲ್. ಸೊ ಇದನ್ನ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ಸೈಡ್ ಅಲ್ಲಿ ನಿಮಗೆ ಆಪ್ಷನ್ಸ್ ಇದೆ, ಸ್ಟೇಟಸ್, ಟ್ಯಾಗ್ಸ್, ಫೀಚರ್ಡ್ ಇಮೇಜ್. ಇನ್ನ ಇಮೇಜ್ ಅಲ್ಲಿ ಇದೆ ಅಲ್ಲ ಅದು ಬೇಡ ಅಂದರೆ ಅದನ್ನು ನೀವು ತೆಗೆಯಬಹುದು. ಇಲ್ಲ ಹೊಸದೇನಾದರೂ ಬೇಕಾದರೆ ನೀವು ಸೆಟ್ ಮಾಡಿಕೊಳ್ಳಬಹುದು. ಅದೇ ತರ ಈ ವೆಬ್ ಪೇಜ್ ಅನ್ನ ಯಾವುದರ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದಿದೇನೋ ಆ ಶೇರಿಂಗ್ ಅಲ್ಲಿ ಯು ಶೋ ದ ಶೇರಿಂಗ್ ಬಟನ್ಸ್ ಅಂಡ್ ಲೈಕ್ ಬಟನ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಇವೆಲ್ಲ ಸೇವ್ ಆದ ಮೇಲೆ ಯು ವಾಂಟ್ ಟು ನೋ ದ ಈ ಪೇಜ್ ಯಾವ ರೀತಿ ಕಾಣುತ್ತದೆ ಅನ್ನೋದನ್ನ ಪ್ರಿವ್ಯೂ ಮಾಡಿ ನೋಡಬಹುದು. ಪ್ರಿವ್ಯೂ ಮಾಡಿದಾಗ ನಿಮ್ಮ ಪೇಜ್ ಈ ರೀತಿ ಕಾಣಿಸುತ್ತದೆ. ಅಬೌಟ್, ವೆಲ್ಕಮ್ ಯು ಆಲ್, ಸರ್ಚ್,
ಸೊ ಇದರಲ್ಲಿ ನಿಮಗೆ ಓಕೆ ಅನಿಸಿದರೆ ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ಹೋಗಿ ಅಪ್ಡೇಟ್ ಆಪ್ಷನ್ಗೆ ಕ್ಲಿಕ್ ಮಾಡಬೇಕು.